नमस्कार, नानु मोनिका। दीपावली हब्बद प्रयुक्त इंदु भारतीय चित्ररंगद एल्ला इंडस्ट्रीलू आगिरुवंत सिनी धमाकगळ विषयवन्न नानु निमगे हेळ्तीनि मै मूवी बजार फिल्म अपडेट नल्लि। दीपावली हब्बक्के बॉम्ब नंते सिडिद कन्नडद कब्जा चित्रद मोशन पोस्टर। निमेल्लरिगू गोत्तिरो हागे इंदु रियल स्टार रुबेंद्र दीपावली हब्बद प्रयुक्त कब्जा चित्रद मोशन पोस्टर न रिलीज माड्तीवि अंत हेळ्कोंडिद्रु। अंतये आर् चंद्र निर्देशनद कब्जा चित्रद मोशन पोस्टर इंदु रिलीज आगिद्दु भारी प्रशंसेगे पात्रवागता इदे। इन्नु मोशन पोस्टर नोडिद प्रतियोब्बरु कूड निर्देशक आर् चंद्रगे शभाष अंतिद्दारे। इत्तीचेगष्टे कब्जा चित्रद फस्ट लुक पोस्टर न लेजेंडरी डायरेक्टर राम गोपाल वर्मा रिवील कन्नडदल्ली लेवल ना मेकिंग नानु नोडे इरलिल्ल। इन्नु आर् चंद्रु हागू उपेंद्र अवर कॉम्बिनेशन ना मातनल्ली हेळोके आगोदिल्ल। आल द बेस्ट माय डियर फ्रेंड उपी हागू चंद्रु अंत हाडि होगलिद्रु। अंतये मोशन पोस्टर इंदु रिलीज आगिरोदु कन्नड चित्रांगद आशा किरणवन्न हेच्चिदे अंताने हेळबहुदु। एमटीबी नागराज प्रेजेंस कब्जा चित्रक्के ख्यात संगीत निर्देशक रवि बसरूरु म्यूजिक ना कंपोज माडिद्दारे। इन्नु मोशन पोस्टर ना नोड्ता इद्रे ಯಾಕಂದ್ರೆ ಬೇರೆ ಲೆವೆಲ್ ನ ಮೇಕಿಂಗ್ ನಲ್ಲಿಯೇ ಇದೆ ಕಬ್ಜಾ ಚಿತ್ರ। ಉಪೇಂದ್ರ ಅವರ ಬೇರೆ ಚಿತ್ರಗಳಂತೆ ಅಲ್ಲ ಕಬ್ಜಾ ಚಿತ್ರ, ಯಾಕಂದ್ರೆ ಬಹಳಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಕಬ್ಜಾ। ಏಳು ಭಾಷೆಗಳಲ್ಲಿ ತಯಾರಾಗ್ತಾ ಇರೋ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ, ಹಾಗೆ ಭಾರಿ ಬಜೆಟ್ನಲ್ಲಿ ತಯಾರಾಗ್ತಿರೋ ಕನ್ನಡದ ಸಿನಿಮಾ ಕೂಡ ಹೌದು। ಇನ್ನು ಉಪೇಂದ್ರ ಅವರು 1947ರಲ್ಲಿ ನಡೆಯುವಂತಹ ಡಾನ್ ಬ್ಯಾಕ್ಡ್ರಾಪ್ನ ಕಥೆಯನ್ನು ಒಳಗೊಂಡಂತಹ ಕಬ್ಜಾ ಚಿತ್ರ। ಹಾಗೆ ಈಗಾಗಲೇ ಬೆಂಗಳೂರಿನಲ್ಲಿ ದೊಡ್ಡ ಸೆಟ್ ಒಂದನ್ನು ನಿರ್ಮಿಸಿ ಭಾರಿ ಖರ್ಚು ವೆಚ್ಚಗಳನ್ನು ಭರಿಸಿ ಕಬ್ಜಾ ಚಿತ್ರದ ಮೇಕಿಂಗ್ ನಡೀತಾ ಇದೆ। ಆಸ್ ಯೂಶುವಲ್ ಆರ್ ಚಂದ್ರ ಅವರು ಸಸ್ಪೆನ್ಸ್ನ ಮೇಂಟೈನ್ ಮಾಡಿದ್ದಾರೆ। ಕಬ್ಜಾ ಚಿತ್ರದ ನಾಯಕಿ ಯಾರು ಅನ್ನೋ ವಿಷಯ ಇನ್ನೂ ಕೂಡ ಗೊತ್ತಾಗಿಲ್ಲ। ಮೋಷನ್ ಪೋಸ್ಟರ್ ನೋಡ್ತಾ ಇದ್ದ ಹಾಗೆ ಎಲ್ಲರಿಗೂ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ। ಸೋ ನೋಡೋಣ ಕಬ್ಜಾ ಚಿತ್ರ ಇನ್ನು ಯಾವ ಮಟ್ಟಿಗೆ ಸೌಂಡ್ ಮಾಡುತ್ತೆ ಅಂತ, ಇನ್ನು ಕನ್ನಡ ಚಿತ್ರರಂಗವನ್ನ ಎತ್ತರಕ್ಕೆ ತಗೊಂಡು ಹೋಗಲಿ ಅನ್ನೋದೇ ನಮ್ಮ ಆಶಯ। ಇನ್ಶೂರೆನ್ಸ್ ಏಜೆಂಟ್ ಆದ ಡಾಲಿ ಧನಂಜಯ್, ಸ್ಯಾಂಡಲ್ವುಡ್ನ ಬಿಸಿನೆಸ್ ನಟ ಡಾಲಿ ಈಗಾಗಲೇ ನಾಯಕನಾಗಿ ವಿಲನ್ ಆಗಿ ಪೋಷಕ ಪಾತ್ರಗಳಲ್ಲಿ ಮಿಂಚ್ತಾ ಇದ್ದಾರೆ। ಸದ್ಯ ಡಾಲಿ ಧನಂಜಯ್ ಅಭಿನಯದ ರತ್ನನ್ ಪ್ರಪಂಚ ಸಿನಿಮಾದ ಶೂಟಿಂಗ್ ಮೈಸೂರಿನಲ್ಲಿ ನಡೀತಾ ಇದ್ದು ಅವರ ಕೆಲವೊಂದು ಫೋಟೋಗಳು ಲೀಕ್ ಆಗಿದೆ। ರೋಹಿತ್ ಪಡಕಿ ಆಕ್ಷನ್ ಕಟ್ ಹೇಳಿರೋ ರತ್ನನ್ ಪ್ರಪಂಚ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಇನ್ಶೂರೆನ್ಸ್ ಏಜೆಂಟ್ಸ್ ಆಗಿ ಕಾಣಿಸ್ಕೊಳ್ತಾ ಇತ್ತು। ಒಬ್ಬ ಸಾಮಾನ್ಯ ಮನುಷ್ಯ ಇನ್ಶೂರೆನ್ಸ್ ಏಜೆಂಟ್ ಆಗಿ ಹಗಲು ರಾತ್ರಿ ದುಡಿದ ಓವರ್ ಟೈಮ್ ಕೆಲಸ ಮಾಡ್ತಾ ತನ್ನ ಜೀವನವನ್ನ ಹೇಗೆ ಸಾಗಿಸ್ತಾನೆ ಅನ್ನೋದೇ ಕಥೆ। ಹಾಗೆ ಹಿರಿಯ ನಟಿ ಉಮಾಶ್ರೀ ಅವರು ಡಾಲಿ ಧನಂಜಯ್ಗೆ ಅಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದು, ತಮಿಳಿನ ಬೇಗಲ್ ಖ್ಯಾತಿಯ ನಟಿ ರೀಬಾ ಜಾನ್ ಡಾಲಿ ಧನಂಜಯ್ಗೆ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ। ಇನ್ನು ಈ ಸಿನಿಮಾದ ಶೂಟಿಂಗ್ ಈಗ ಮೈಸೂರಿನಲ್ಲಿ ಸಾಗಿಸ್ತಾ ಇದ್ದು ಮುಂದಿನ ಸ್ಕೆಡ್ಯೂಲ್ ಗದಗಿನಲ್ಲಿ ನಡೆಯಲಿದೆ। ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ನ ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡ್ತಾರಂತೆ। ಡಾಲಿ ಧನಂಜಯ್ ಹೇಳುವಂತೆ ಇದು ಅವರ ಹಿಂದಿನ ಯಾವುದೇ ಕಮರ್ಷಿಯಲ್ ಸಿನಿಮಾಗಳ ರೀತಿ ಇರೋದಿಲ್ಲ। ಒಬ್ಬ ಕಾಮನ್ ಆಡಿಯನ್ಸ್ಗೆ ರೀಚ್ ಆಗುವಂತಹ ಸಿನಿಮಾ ಇದಾಗಿದ್ದು ಬಹಳಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ನೀವೆಲ್ಲರೂ ಇಷ್ಟಪಟ್ಟು ಸಿನಿಮಾನ ನೋಡಿ ಅಂತ ಹೇಳ್ಕೊಂಡಿದ್ದಾರೆ। ದೀಪಾವಳಿ ಹಬ್ಬ ಆಚರಿಸಿದ ಫ್ಯಾಮಿಲಿ ಪ್ಯಾಕ್ ಸಿನಿಮಾ ಟೀಮ್, ಸಂಕಷ್ಟಹರ ಗಣಪತಿ ಖ್ಯಾತಿಯ ನಟ ಲಿಖಿತ್ ಹಾಗೂ ಲವ್ ಮೊಕ್ಟೇಲ್ ಖ್ಯಾತಿಯ ನಟಿ ಅಮೃತ ಅಯ್ಯಂಗರ್ ಒಟ್ಟಾಗಿ ಕಾಣಿಸ್ಕೊಳ್ತಾ ಇರು। ಅರ್ಜುನ್ ಕುಮಾರ್ ಆಕ್ಷನ್ ಕಟ್ ಹೇಳ್ತಿರೋ ಫ್ಯಾಮಿಲಿ ಪ್ಯಾಕ್ ಸಿನಿಮಾದ ಶೂಟಿಂಗ್ ಈಗಾಗಲೇ 60% ಕಂಪ್ಲೀಟ್ ಆಗಿದೆ। ಶೂಟಿಂಗ್ನ ಸೆಟ್ನಿಂದಾನೇ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸಿನಿಮಾ ಟೀಮ್। ಡಿಸೆಂಬರ್ನ ಹೊತ್ತಿಗೆ ಫುಲ್ ಸಿನಿಮಾ ಶೂಟಿಂಗ್ ಮುಗಿಸಿ ಮುಂದಿನ ವರ್ಷ ಫ್ಯಾಮಿಲಿ ಪ್ಯಾಕ್ ಆಗಿ ನಿಮ್ಮಂತೆ ಬರ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ನಿರ್ದೇಶಕರು। ಇನ್ನು ಸಿನಿಮಾದಲ್ಲಿ ಹಿರಿಯ ನಟ ರಂಗಾಯಣ್ ರಘು ಹಾಗೂ ಸೇಕೈ ಚಂದ್ರು ಅವರ ಕಾಮಿಡಿ ಕಚ್ಚುಗುಡಿ ಇರಲಿದ್ದು ಇದೊಂದು ಕಂಪ್ಲೀಟ್ ಇನ್ ಅಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಕೊಂಡಿದ್ದಾರೆ। ಇಡೀ ಕುಟುಂಬ ಸಮೇತರಾಗಿ ಬಂದು ಸಿನಿಮಾವನ್ನ ನೋಡಿ ನಮ್ಮೆಲ್ಲರನ್ನೂ ಹರಸಿ ಅಂತ ಕೇಳ್ಕೊಂಡಿದ್ದಾರೆ ನಿರ್ದೇಶಕರು। ಗೆ ಕಾಲಿಡು ಹೆಂಟ್ ಕೊಟ್ಟ ಡಿಂಪಲ್ ಕ್ವೀನ್ ರಚಿತಾರಾಮ್, ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಮೂವಿ ಮಾಡ್ತಾ ಬ್ಯುಸಿ ಆಗಿರೋ ರಚಿತಾರಾಮ್ ಅವರ ಮೂವಿ ಲಿಸ್ಟ್ ಗಳನ್ನ ನಾನು ನಿಮಗೆ ಹೇಳ್ತಾ ಹೋದ್ರೆ ಇಡೀ ಟೈಮ್ ಏ ಸಾಲೋದಿಲ್ಲ। ಎಸ್, ಡಾಲಿ ಧನಂಜಯ್ ಜೊತೆಗೆ ಮಾನ್ಸೂನ್ ರಾಗ, ನೀನಾಸಂ ಸತೀಶ್ ಜೊತೆಗೆ ಮ್ಯಾಟ್ನಿ ಸಿನಿಮಾ, ಸೈಕಾಲಜಿಕಲ್ ಥ್ರಿಲ್ಲರ್ ಲಿಲ್ಲಿ ಸಿನಿಮಾ, ತಮಿಳಿನ ಕೊಲಮೋವು ಕೋಕಿಲಾದ ರಿಮೇಕ್ ಪಂಕಜ ಕಸ್ತೂರಿ ವೀರಂ, ಹಾಗೆ ಏಕ್ಲವ್ಯ ಸಿನಿಮಾ ಮತ್ತು ರಮೇಶ್ ಅರವಿಂದ್ ಅವರ ಜೊತೆಗೆ 100 ಸಿನಿಮಾ, ಅಷ್ಟೇ ಅಲ್ಲದೆ ಟಾಲಿವುಡ್ ನಲ್ಲಿ ರಿಲೀಸ್ ಆಗೋಕೆ ರೆಡಿಯಿರೋ ಸೂಪರ್ ಮಚ್ಚಿ ಸಿನಿಮಾ, ಇಷ್ಟೆಲ್ಲಾ ಸಿನಿಮಾಗಳ ನಡುವೆಯೂ ಕಾಲಿವುಡ್ಗೂ ಕೂಡ ಎಂಟ್ರಿ ಕೊಡ್ತಾ ಇರತ್ತೆ ರಚಿತಾರಾಮ್। ಏನಿಲ್ಲ ಅಂದ್ರೂ ರಚಿತಾರಾಮ್ ಅವರ 10 ಸಿನಿಮಾಗಳು ಮುಂದಿನ ವರ್ಷ ರಿಲೀಸ್ಗೆ ರೆಡಿ ಆಗಿದೆ। ಹಾಗೆ ಕಾಲಿವುಡ್ ನಲ್ಲೂ ಕೂಡ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಗಳು ಬರ್ತಾ ಇದ್ದು ಆ ಸ್ಕ್ರಿಪ್ಟ್ಸ್ ಗಳನ್ನು ನೋಡ್ತಿದ್ದಾರಂತೆ ರಚಿತಾರಾಮ್। ಒಳ್ಳೆ ಸ್ಕ್ರಿಪ್ಟ್ ನ ನಾನು ಈಗಾಗಲೇ ಓಕೆ
ಮಾಡಿದ್ದೀನಿ, ಆದಷ್ಟು ಬೇಗ ಆ ಸಿನಿಮಾವನ್ನು ಕೂಡ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಡಿಂಪಲ್ ಕ್ವೀನ್. ಒಟ್ಟಾರೆ ಕನ್ನಡದಲ್ಲಿ ಆಗಿದ್ದಾಯ್ತು, ಈಗ ತೆಲುಗು ಹಾಗೂ ತಮಿಳಿಗೂ ಎಂಟ್ರಿ ಕೊಟ್ಟು ಅಲ್ಲಿನ ಫ್ರಾನ್ಸ್ಗೂ ಕ್ರೇಜ್ ಹೆಚ್ಚಿಸಲಿದ್ದಾರೆ ಬುಲ್ಬುಲ್. ದೊಡ್ಡಮನೆಯಿಂದ ಬಂತು ದೀಪಾವಳಿಯ ಸ್ಪೆಷಲ್ ವಿಶಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಫ್ಯಾನ್ಸ್ಗಳಿಗಾಗಿ ದೀಪಾವಳಿ ಹಾಡನ್ನ ಹಾಡ್ತಾ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿದ್ದಾರೆ. ಈ ಬಾರಿ ನಾವು ಪಟಾಕಿ ಹೊಡೆಯೋದು ಬೇಡ, ಬದಲಿಗೆ ನಮ್ಮ ದೇಹದಲ್ಲಿರುವಂತಹ ಕ್ಯಾಲ್ರಿನ ಬರ್ನ್ ಮಾಡೋಣ. ಲೆಟ್ಸ್ ನಾಟ್ ಬರ್ನ್ ಕ್ರ್ಯಾಕರ್ಸ್, ಬಟ್ ಲೆಟ್ಸ್ ಬರ್ನ್ ದ ಕ್ಯಾಲ್ರೀಸ್ ಇನ್ ಆರ್ ಬಾಡಿ ಅಂತ ಫಿಟ್ನೆಸ್ ಮೋಟಿವೇಶನ್ನ ಕೊಟ್ಟಿದ್ದಾರೆ. ಸದಾ ಜಿಮ್ಮು ವರ್ಕೌಟು ಅಂತ ದೇಹ ದಂಡಿಸೋ ಯುವರತ್ನ ಈಗ ತಮ್ಮ ಫ್ಯಾನ್ಸ್ಗಳಿಗೂ ಕೂಡ ಫಿಟ್ನೆಸ್ ಮೋಟಿವೇಶನ್ ಕೊಟ್ಟಿರೋದು ಎಲ್ಲರನ್ನೂ ಖುಷಿ ಕೊಟ್ಟಿದೆ. ಸಂತೋಷ್ ಆನಂದರಾಮ್ ಡೈರೆಕ್ಷನ್ ಮಾಡ್ತಿರೋ ಯುವರತ್ನ ಸಿನಿಮಾದ ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದ್ದು, ಸಿನಿಮಾದಲ್ಲಿ ಡಾಲಿ ಧನಂಜಯ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ, ಹಾಗೆ ನಟಿ ಸಾಯಿಶಾ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಮುಂದಿನ ವರ್ಷ ರಿಲೀಸ್ ಆಗೋ ಸಾಧ್ಯತೆ ಇದೆ. ಹಾಗೆ ಜೇಮ್ಸ್ಗಾಗಿ ದೇಹ ದಂಡಿಸ್ತಾ ಇರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾದ ಹಾಡು ಕೂಡ ಈ ತಿಂಗಳೇ ರಿಲೀಸ್ ಆಗುತ್ತೆ ಅನ್ನೋ ಹೊಸ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಒಟ್ಟಲ್ಲಿ ಮುಂದಿನ ವರ್ಷ ಅಪ್ಪು ಅವರ ಎರಡೆರಡು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಅಪ್ಪು ಫ್ಯಾನ್ಸ್ಗೆ ಇದಕ್ಕಿಂತ ಖುಷಿಯ ವಿಷಯ ಮತ್ತಿನ್ನೇನಿದೆ? ಪಟಾಕಿ ಹೊಡಿಬೇಡಿ, ಆದರೆ ದೇಹದಲ್ಲಿರೋ ಕ್ಯಾಲರಿನ ಬರ್ನ್ ಮಾಡಿ ಅಪ್ಪುಗೆ ಜೈ ಅನ್ನಿ. ದೀಪಾವಳಿ ಹಬ್ಬ ಅಂತ ಜಾಸ್ತಿ ಸ್ವೀಟ್ ತಿನ್ಬೇಡಿ, ಡಯಾಬಿಟಿಸ್ ಬಂದ್ಬಿಟ್ಟಾತು. ಹೀಗಂತ ನಾವು ಹೇಳ್ತಿಲ್ಲ, ಬದಲಿಗೆ ಕನ್ನಡದ ಶುಗರ್ಲೆಸ್ ಸಿನಿಮಾ ಟೀಮ್ ಹೇಳ್ತಿದ್ದಾರೆ. ದಿಯಾ ಖ್ಯಾತಿಯ ಪೃಥ್ವಿ ಅಂಬೂರ್ ಹಾಗೆ ಭೀಮ್ಸೇನ್ ನಳಮಹಾರಾಜ ಸಿನಿಮಾದ ನಟಿ ಪ್ರಿಯಾಂಕಾ ತಿಮೇಶ್ ಮೊದಲನೇ ಬಾರಿಗೆ ಒಟ್ಟಾಗಿ ಕಾಣಿಸ್ಕೊಳ್ತಾ ಇರೋ ಶುಗರ್ಲೆಸ್ ಸಿನಿಮಾದ ಪೋಸ್ಟರ್ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗಿದೆ. ಹಾಗೆ ಈ ಪೋಸ್ಟರ್ನಲ್ಲಿ ನಟ ನಟಿಯನ್ನ ಕೃಷ್ಣ ಹಾಗೂ ರುಕ್ಮಿಣಿಯ ಪಾತ್ರದಲ್ಲಿ ತೋರಿಸಿದ್ದಾರೆ ನಿರ್ದೇಶಕ ಶಶಿಧರ್. ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದು ಈಗಾಗಲೇ ಸಿನಿಮಾದ ಶೂಟಿಂಗ್ ಶುರುವಾಗಿದೆ. ಮುಂದಿನ ವರ್ಷ ಆಸ್ ಯೂಶುವಲ್ ಸಿನಿಮಾ ರಿಲೀಸ್ ಆಗುತ್ತೆ. ಇಬ್ಬರು ಡಯಾಬಿಟಿಕ್ ಪೇಷಂಟ್ಸ್ ಪ್ರೀತಿಯಲ್ಲಿ ಬಿದ್ದಾಗ ಏನೇನಾಗುತ್ತೆ ಅನ್ನೋದೇ ಸಿನಿಮಾದ ಕತೆ. ಹೆಚ್ಚಾಗಿ ಡಯಾಬಿಟಿಸ್ಗೆ ಪ್ರಾಮುಖ್ಯತೆಯನ್ನ ಕೊಟ್ಟು ಈ ಸಿನಿಮಾವನ್ನ ನಿರ್ದೇಶಿಸುತ್ತಿದ್ದಾರಂತೆ ನಿರ್ದೇಶಕ ಶಶಿಧರ್. ಸೊ ನೋಡೋಣ ಶುಗರ್ಲೆಸ್ ಸಿನಿಮಾ ಎಷ್ಟು ಮಟ್ಟಿಗೆ ಸಿಹಿಯನ್ನ ಹಂಚುತ್ತೆ ಅಂತ. ಸೈಲೆಂಟ್ ಕಿಲ್ಲರ್ ಲುಕ್ ಕೊಟ್ಟ ಕಾಲಿವುಡ್ನ ಖ್ಯಾತ ನಟಿ ಕೀರ್ತಿ ಸುರೇಶ್. ಅರುಣ್ ಆಕ್ಷನ್ ಕಟ್ ಹೇಳ್ತಿರೋ ಸನ್ನಿ ಕಾಯ್ದಂ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ. ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗಿರೋ ಈ ಪೋಸ್ಟರ್ನ ನೋಡ್ತಾ ಇದ್ರೆ ಕೀರ್ತಿ ಸುರೇಶ್ ಬಹಳ ಟೆರರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ಇದೊಂದು ಟೆರರ್ ಸಿನಿಮಾ ಅಂತಾನೆ ಹೇಳಬಹುದು. ಹಾಗೆ ಈ ಸಿನಿಮಾ ಇತ್ತೀಚೆಗಷ್ಟೇ ಸೆಟ್ ಏರಿತ್ತು, ಬಹಳಷ್ಟು ರೂಮರ್ಸ್ಗಳನ್ನ ಕೂಡ ಕ್ರಿಯೇಟ್ ಮಾಡಿತ್ತು. ಯಾಕಂದ್ರೆ ಕೀರ್ತಿ ಸುರೇಶ್ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಅಂತ ಅವರೇ ಈ ಮುಂಚೆ ಹೇಳ್ಕೊಂಡಿದ್ರು. ಇನ್ನು ಪೋಸ್ಟರ್ನ ನೋಡಿದ್ರೆ ಇದ್ಯಾಕೋ ಅನುಮಾನ ಹುಟ್ಟಿಸೋ ಆಗಿದೆ. ಯಾಕಂದ್ರೆ ಪೋಸ್ಟರ್ನಲ್ಲಿ ಬಹಳನೇ ರಾಂಗ್ ಆಗಿ ಲುಕ್ ಕೊಟ್ಟಿದ್ದಾರೆ ಕೀರ್ತಿ ಸುರೇಶ್. ಇದೇನಾದರೂ ಕನ್ನಡದ ದಂಡುಪಾಳ್ಯ ಸಿನಿಮಾದ ರೀಮೇಕಾ ಅನ್ನೋ ಅನುಮಾನ ಹುಟ್ಟಿಸ್ತಿದೆ. ಒಟ್ಟಿನಲ್ಲಿ ಇಷ್ಟು ದಿನ ಬಹಳ ಕ್ಯೂಟ್ ಅಂಡ್ ಬಬ್ಲಿ ಆಗಿ ಕಾಣಿಸ್ಕೊಳ್ತಿದ್ದ ಕೀರ್ತಿ ಸುರೇಶ್ ಈಗ ಬೇರೆ ಬೇರೆ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇರೋದು ಅವರ ಫ್ಯಾನ್ಸ್ಗಳಿಗೆ ಖುಷಿ ಕೊಟ್ಟಿದೆ. ಮತ್ತೆ ಇಂಡಸ್ಟ್ರಿಗೆ ರೀಎಂಟ್ರಿ ಕೊಡಲಿದ್ದಾರೆ ಸಿಂಪಲ್ ಹುಡುಗಿ ಶ್ವೇತಾ ಶ್ರೀವಾತ್ಸವ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದ ಮುಖಾಂತರ ಎಲ್ಲರ ಮನಸ್ಸಿನಲ್ಲೂ ಮನೆ ಮಾಡಿದ್ದ ನಟಿ ಶ್ವೇತಾ ಶ್ರೀವಾತ್ಸವ್ 3 ವರ್ಷಗಳಿಂದ ಇಂಡಸ್ಟ್ರಿಯಿಂದ ದೂರ ಉಳಿದ್ಬಿಟ್ಟಿದ್ರು. ಮಗಳನ್ನ ಆರೈಕೆ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ತಮ್ಮ ಫ್ಯಾನ್ಸ್ಗಳಿಗೆ ದರ್ಶನ ಕೊಡ್ತಾ ಇದ್ರು. ಈಗ ಮಗಳು ಕೊಂಚ ಬೆಳೆದಿರೋದ್ರಿಂದ ಮತ್ತೆ ಇಂಡಸ್ಟ್ರಿಗೆ ಬರುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಒಳ್ಳೊಳ್ಳೆ ಕಥೆಗಳು ಅವರನ್ನ ಅರಸ್ಕೊಂಡು ಬರ್ತಾ ಇದ್ದು ಅಷ್ಟೊಂದು ಕಥೆಗಳಲ್ಲಿ 3 ಸ್ಕ್ರಿಪ್ಟ್ಸ್ ಅನ್ನ ಓಕೆ ಮಾಡಿದ್ದಾರಂತೆ. ಒಂದು ಕಮರ್ಷಿಯಲ್ ಸಿನಿಮಾ, ಹಾಗೆ ಮತ್ತೊಂದು ಹಳ್ಳಿಯ ಸೊಗಡಿನಲ್ಲಿ ನಡೆಯುವಂತಹ ಕತೆ. ಹಾಗೆ ಮತ್ತೊಂದು ಸಿನಿಮಾದಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕಾಣಿಸ್ಕೊಳ್ತಾರಂತೆ. ಸೊ ಈ 3 ಸಿನಿಮಾದಲ್ಲೂ ಬಹಳ ವಿಭಿನ್ನವಾಗಿರೋ ಡಿಫ್ರೆಂಟ್ ಲುಕ್ ನಲ್ಲಿ ಪ್ಲೇ ಮಾಡ್ತಾ ಇದ್ದು ನನಗಂತೂ ಬಹಳ ಖುಷಿ ಆಗ್ತೆ ರಿಎಂಟ್ರಿ ಕೊಡೋದಕ್ಕೆ ಅಂತ ಹೇಳ್ಕೊಂಡಿದ್ದಾರೆ. ಈ 3 ಸಿನಿಮಾಗಳ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಬೇಕಿದ್ದು ಅವರ ಫ್ಯಾನ್ಸ್ಗಳೆಲ್ಲರೂ ಖುಷಿಯಿಂದ ಕುಣಿದಾಡ್ತಿದ್ದಾರೆ. ಅಂತೂ ಇಂತೂ ಸಿಂಪಲ್ ಹುಡುಗಿ ಈಗ ಗ್ರ್ಯಾಂಡ್ ಎಂಟ್ರಿ ಪಡೀತಾ ಇದ್ದು ಅವರ ಎಲ್ಲ ಸಿನಿಮಾಗಳಿಗೂ ಮೈ ಮೂವಿ ಬಜಾರ್ ತಂಡದಿಂದ ಆಲ್ ದಿ ಬೆಸ್ಟ್. ಅನೌನ್ಸ್ ಆಯ್ತು ಮಾಲಿವುಡ್ನ ಸ್ಟಾರ್ ನಟ ಜೋಜೋ ಜಾರ್ಜ್ರ ಮತ್ತೊಂದು ಸಿನಿಮಾ. ಜೆನ್ಫ್ರಿ ಆಕ್ಷನ್ ಕಟ್ ಹೇಳ್ತಾ ಇರೋ ಜೋಜೋ ಜಾರ್ಜ್ ನಾಯಕನಾಗಿ ಕಾಣಿಸ್ಕೊಳ್ತಾ ಇರೋ ಈ ಸಿನಿಮಾದ ಹೆಸರು ಪೀಸ್ ಅಂತ. ಹಾಗೆ ಸಿನಿಮಾದ ಶೂಟಿಂಗ್ ಇಂದು ಕೇರಳದಲ್ಲಿ ಶುರುವಾಗಿದ್ದು ಬಹುಭಾಗವನ್ನು ಕೇರಳದಲ್ಲೇ ಶೂಟಿಂಗ್ ಮಾಡ್ತಾರಂತೆ ಸಿನಿಮಾ ಟೀಮ್. ಒಬ್ಬ ಮನುಷ್ಯ ಕೆಲಸದ ಒತ್ತಡ, ರಿಲೇಷನ್ಶಿಪ್ ಪ್ರಾಬ್ಲಮ್, ಹಾಗೆ ಎಲ್ಲ ತೊಂದರೆಯಿಂದ ಎಲ್ಲದನ್ನೂ ದೂರ ಬಿಟ್ಟು ತನ್ನ ನೆಮ್ಮದಿಯನ್ನು ಹುಡುಕೊಂಡು ಹೋಗುವಂತಹ ಕಥೆಯನ್ನು ಹೇಳಿದ್ದಾರಂತೆ ಜೋಜೋ ಜಾರ್ಜ್. ಇನ್ನು ಈಗಾಗಲೇ ತಮಿಳಿನ ಜಗಮೇ ತಂದ್ರಂ ಸಿನಿಮಾದಲ್ಲೂ ಕೂಡ
ರೀಮೇಕ್ನಲ್ಲಿ ಜೋಜು ಜಾರ್ಜ್ ಅಭಿನಯಿಸಲಿದ್ದು ಮಮ್ಮೂಟಿಯ ಒನ್ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಜೋಜು ಜಾರ್ಜ್ ಅಭಿನಯಿಸ್ತಾ ಇದ್ದು ಮುಂದಿನ ವರ್ಷ ಅವರ ಅಭಿಮಾನಿಗಳಿಗೆ ವಿಷುವಲ್ ಟ್ರೀಟ್ ಕೊಡಲಿದ್ದಾರೆ. ಮಲಯಾಳಂನ ಖ್ಯಾತ ಕಲಾವಿದ ಶೋಭಿನ್ ಶಾಹಿನ್ರ ಮತ್ತೊಂದು ಸಿನಿಮಾದ ಪೋಸ್ಟರ್ ಇದೇ ದೀಪಾವಳಿಗೆ ರಿಲೀಸ್ ಆಗಿದೆ. ಅದುವೇ ಅಮೆರಿಕನ್ ಜಂಕ್ಷನ್. ಪ್ರೇಮ್ ಶ್ರೀಕುಮಾರ್ ಆಕ್ಷನ್ ಕಟ್ ಹೇಳ್ತಾ ಇರೋ ಅಮೆರಿಕನ್ ಜಂಕ್ಷನ್ ಸಿನಿಮಾದಲ್ಲಿ ಒಂದು ಇನ್ ಅಂಡ್ ಔಟ್ ಕಾಮಿಡಿ ಪಾತ್ರದಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ತಾರಂತೆ ಶೋಭಿನ್ ಶಾಹಿರ್. ಇದೊಂದು ಫೀಲ್ ಗುಡ್ ಫನ್ ಸಿನಿಮಾ. ಹಾಗೆ ಈಗಾಗಲೇ ಪ್ರೀ ಪ್ರೊಡಕ್ಷನ್ ವರ್ಕ್ ಶುರು ಮಾಡಿದ್ದೀವಿ, ಶೂಟಿಂಗ್ ಕೂಡ ಆದಷ್ಟು ಬೇಗ ಶುರು ಮಾಡ್ತೀವಿ. ಶೂಟಿಂಗ್ ಮುಗಿದು ಎಲ್ಲ ಅನ್ಕೊಂಡಂತೆ ಆದರೆ ಮುಂದಿನ ವರ್ಷ ಜೂನ್ನ ಹೊತ್ತಿಗೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಶೋಭಿನ್ ಶಾಹಿನ್ರ ಈ ಪೋಸ್ಟರ್ಗೆ ಎಲ್ಲೆಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಶೋಭಿನ್ಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಎಲ್ಲ ಸ್ಟಾರ್ ನಟರು ವಿಶ್ ಮಾಡಿದ್ದಾರೆ. ಪಂಚತಂತ್ರ ಚಿತ್ರದ ನಾಯಕ ವಿಹಾನ್ರ ಮತ್ತೊಂದು ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದೆ. ದೀಪಾವಳಿ ಹಬ್ಬಕ್ಕೆ ವಿಹಾನ್ ತಮ್ಮ ಹೊಸ ಸಿನಿಮಾ ಲೆಗೆಸಿಯ ಪೋಸ್ಟರ್ನ ರಿಲೀಸ್ ಮಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇನ್ನು ಲೆಗೆಸಿ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿರೋದು ನಿರ್ದೇಶಕ ಸುಭಾಷ್ ಚಂದ್ರ. ಈ ಹಿಂದೆ ಎಂದು ಕಂಡಿರದಂತಹ ಪಾತ್ರಗಳಲ್ಲಿ ವಿಹಾನ್ ಅಭಿನಯಿಸ್ತಾರಂತೆ. ಹಾಗೆ ಗನ್ ಹಿಡಿದು ರೌಡಿ ಡಾನ್ ಬ್ಯಾಕ್ಡ್ರಾಪ್ನಲ್ಲಿ ಕಾಣಿಸ್ಕೊಳ್ತಾರಂತೆ. ಹಾಗೆ ನಿರ್ದೇಶಕ ಸುಭಾಷ್ ಚಂದ್ರ ಹೇಳುವಂತೆ ಇದೊಂದು ವಿಭಿನ್ನವಾಗಿರೋ ಕತೆ. ಹಾಗೆ ಕಥೆ ಬರೆಯುವಾಗ ನನಗಂತೂ ಥ್ರಿಲ್ಲಿಂಗ್ ಆಗಿತ್ತು. ಸೊ ನೋಡುವಾಗ ನಿಮಗೂ ಕೂಡ ಥ್ರಿಲ್ ಕೊಡುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಪಂಚತಂತ್ರ, ಕಾಲ್ ಕೆಜಿ ಪ್ರೀತಿ ಸಿನಿಮಾಗಳಲ್ಲಿ ಅಭಿನಯಿಸಿ ಸೈನಿಸ್ಕೊಂಡಿದ್ದಂತಹ ನಟ ವಿಹಾನ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಲುಕ್ನಲ್ಲಿ ಕಾಣಿಸ್ಕೊಳ್ತಿದ್ದು ಸಖತ್ತಾಗಿ ಮೇಕ್ ಓವರ್ ಮಾಡಿಕೊಂಡಿದ್ದಾರೆ. ಸೊ ನೋಡೋಣ ಲೆಗೆಸಿ ಸಿನಿಮಾದಲ್ಲಿ ನಾಯಕಿ ಯಾರು, ಹಾಗೆ ವಿಹಾನ್ ಜೊತೆಗೆ ರೊಮ್ಯಾನ್ಸ್ ಮಾಡೋದು ಯಾರು ಅಂತ. ನಿಮ್ಗೇನಾದರೂ ಮೇಕಪ್ ಕಲಿಯೋ ಕ್ರೇಜ್ ಇದೆಯಾ? ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆ ಇದೆಯಾ? ಹಾಗಿದ್ರೆ ನಾವು ನಿಮಗೆ ಒಂದು ಮೇಕಪ್ ಕಿಟ್ನ ಉಚಿತವಾಗಿ ಕೊಡ್ತೀವಿ. ಎಸ್, ಆಶ್ಚರ್ಯ ಪಡಬೇಡಿ, ಹೇಗೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಿಜಯನಗರದಲ್ಲಿರೋ ಸಿನಿ ಮೇಕಪ್ ವೆಡ್ಡಿಂಗ್ ಸ್ಟುಡಿಯೋಸ್ನಲ್ಲಿ ನೀವು ಕೇವಲ 19,999 ರೂಪಾಯಿಗೆ ಮೇಕಪ್ ಕೋರ್ಸ್ ಜೊತೆಗೆ ಸರ್ಟಿಫಿಕೇಟ್ನ ಕೂಡ ಪಡಿಬಹುದು. ಇದೊಂದು ಬಂಪರ್ ಆಫರ್, ಹಾಗೆ ಲಿಮಿಟೆಡ್ ಸೀಟ್ಸ್ ಮಾತ್ರನೇ ಇರುತ್ತೆ. ನೀವೇನಾದರೂ ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ಪಡ್ಕೊಂಡಿದ್ದಲ್ಲಿ ಒಂದು ಸಂಪೂರ್ಣವಾದ 2,999 ರೂಪಾಯಿ ಮೌಲ್ಯದ ಒಂದು ಮೇಕಪ್ ಕಿಟ್ನ ಉಚಿತವಾಗಿ ಕೊಡ್ತೀವಿ. ಸೊ ನೀವು ಕೂಡ ಮೇಕಪ್ ಕಲಿಬೇಕು ಅನ್ನೋ ಆಸೆ ಇದ್ರೆ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ಸೊ ನೀವು ಕೂಡ ಮೇಕಪ್ ಕಲಿಯಿರಿ, ಇಡೀ ಜಗತ್ತನ್ನೇ ಸುಂದರವಾಗಿರಿಸಿ. ಇದಾಗಿತ್ತು ಈ ಹೊತ್ತಿನ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್. ಹೆಚ್ಚಿನ ಅಪ್ಡೇಟ್ಗೆ ತಪ್ಪದೆ ನೀವು ಮೈ ಮೂವಿ ಬಜಾರ್ನ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್